ಇದು ಪುಟ್ಟ ಗೌರಿಯ ಮದುವೆ. ನಿಮ್ ಎಲ್ಲರ ಹತ್ರನು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ಮಾತಾಡಿ ಏನ್ ಪ್ರಯೋಜನ ಗೌರಿ? ಅವಳು ಎಲ್ಲಾರ ಮುಂದೆ ಅವಳೇ ಮಹೇಶನ್ ಹೆಂಡತಿ ಅಂತ ಹೇಳಾಯ್ತು. ಅವಳು ಹೇಳೋದನ್ನ ಸುಳ್ಳು ಅಂತ ಸಾಧಿಸಕ್ ನಮ್ಗಿಂತ ಆಗ್ಲಿಲ್ಲ. ಯಾಕಂದ್ರೆ ಮಾತಿನ ನ್ಯಾಯ ಅವಳ ಕಡೆ ಇತ್ತು. ಮಹೇಶನ್ಗೆ ಅವಳು ಇಷ್ಟ ಇಲ್ಲ ನಾವು ಒಂದ್ ವಿಷಯ ಬಿಟ್ರೆ ನಮ್ಮ ಹತ್ರ ಯಾವ ವಿಷಯನೂ ಇರ್ಲಿಲ್ಲ. ನಿನ್ಗೆ ಆಗ್ತಿರೋ ಅನ್ಯಾಯನ ಕಣ್ಣಾರೆ ನೋಡ್ತಾ ನಿಲ್ಲೋದು ನಮ್ಮ ದೌರ್ಭಾಗ್ಯ ಆಗೋಗ್ಬಿಟ್ಟಿದ್ಯಮ್ಮ. ಅದೇ ವಿಷಯ ಮಾವ, ಅದೇ ವಿಷಯ ಮಾತಾಡ್ಬೇಕು ಅಂತಿದ್ದೆ. ಇವತ್ತು ಆ ಥರ ಎಲ್ಲ ಆಗಿದ್ದಕ್ಕೆ, ನನ್ನ ಪೂಜೆ ಬಿಟ್ಟು ಹೋಗಿದ್ದಕ್ಕೆ ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ. ಹಿಮ ಬಂದಾಗ್ಲಿಂದನೂ ಅವಳ ಜೊತೆ ಮಾತಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಮಾತಾಡ್ದೆ, ತಪ್ಪು ಮಾಡಿದೆ. ಈಗ ನಾ ಮಾತಾಡ್ತೀನಿ. ಎಲ್ರ ಮುಂದೆ ಹಾಗೆ ಮಾತಾಡ್ದವಳ ಹತ್ರ ಹೋಗಿ ಏನ್ ಮಾತಾಡ್ತೀಯ? ಮಾತಾಡ್ದು ಪ್ರಯೋಜನ ಏನು? ಮಾವ, ಇಲ್ಲಿ ನಾವೊಂದು ವಿಷಯ ಮರೀತಾ ಇದೀವಿ. ಹಿಮ ಕೆಟ್ಟವಳಲ್ಲ, ತುಂಬಾ ಒಳ್ಳೆಯವಳು. ಹೇಳ ಬನ್ನಮ್ಮ, ಸರಿಯಾಗಿ ಬೈದ್ ಬಂದಿದ್ದೀನಿ. ಅವಳು ಇನ್ ಮುಂದೆ ನಿನ್ನ ವಿರುದ್ಧವಾಗಿ ಮಾತಾಡೋದಿರ್ಲಿ, ನಿನ್ನ ವಿರುದ್ಧವಾಗಿ ಮಾತಾಡೋದಕ್ಕೂ ಯೋಚನೆ ಮಾಡಬಾರ್ದು, ಹಾಗೆ ಬೈದಿದ್ದೀನಿ. ಸಂಜೆ ಒಳಗಡೆ ನೀನು ಸಾಗರಿ ಹತ್ರ ಸಾರಿ ಕೇಳದೆ ಇದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರುವಂತ ಖಡಕ್ ಆಗಿ ವಾರ್ನಿಂಗ್ ಮಾಡಿದೀನಿ ಸಾಗರಿ. ನೀ ನನ್ನ ಬ್ರೈನಮ್ಮ, ನನ್ನ ತಂಗಿ ನೀನು, ನನ್ನ ಪ್ರಾಣ ನೀನು. ನೋಡು, ಅನು ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳೊಂಥರ ದಡ್ಡಿ ಗೂಬೆ, ದೇಹ ಬೆಳೆದಿದೆ ಹೊರತು ಅವಳಿಗೆ ಬುದ್ಧಿ ಬೆಳೆದೇ ಇಲ್ಲ ಸಾಗರಿ. ಸಾಗರಿ, ಈಗ ನಿನ್ನೊಂದು ವಿಚಾರ ಕೇಳ. ಬೇಡ ಅಂದ್ರೆ ಸುಮ್ಮನಾಗ್ತೀಯ, ಅದೇನೋ ಕೇಳು. ಅದೇಮ್ಮ, ನೀನು ಯಾವಾಗ್ಲೂ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ, ಅದನ್ನ ಕೊನೆಯಲ್ಲಿ ಬಳಸ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ಕೊನೆವರೆಗೂ ಯಾಕಮ್ಮ ಕಾಯ್ಬೇಕು? ಈಗಲೇ ಅದನ್ನ ಪ್ರಯೋಗಿಸು. ಅಣ್ಣ, ಅಸ್ತ್ರ ಬಳಸೋದಕ್ಕೆ ಯಾವತ್ತೂ ಅವಸರ ಮಾಡಬಾರ್ದು.